ನೋಡಿ, ಯುಕ್ರೇನ್ ಏನಿದೆ, ಯುಕ್ರೇನು ರಷ್ಯಾಕ್ಕೆ ಭಾಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಜಾಗ. ಇವತ್ತು ಗ್ಯಾಸ್ ಪೈಪ್ಲೈನ್ಗಳು ಏನು ರಷ್ಯಾ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತದೆ, ಅದ್ರ ಮೇನ್ ಪೈಪ್ಲೈನ್ ಹೋಗ್ತಾ ಇರೋಂಥದ್ದು ಆ ಜಾಗದಲ್ಲೇ ಹೋಗ್ತಾ ಇದೆ. ಒಂದು ವೇಳೆ ಯುಕ್ರೇನ್ ಏನಾದ್ರೂ ಕೂಡ ರಷ್ಯಾದ ಪ್ರಭಾವ ವಲಯದಿಂದ ಆಚೆ ಹೋಗಿ ಅವರು ನ್ಯಾಟೋನ ಸೇರ್ತು ಅಂತ ತಿಳ್ಕೊಳ್ಳಿ, ಆಗ ಅದು ಯುರೋಪ್ ಮತ್ತು ಅಮೆರಿಕ ಈ ದೇಶಗಳ ನಿಯಂತ್ರಣಕ್ಕೆ ಹೋಗುತ್ತೆ. ಆಗ ತನ್ನ ಒಂದು ಆ ಭಾಗದಲ್ಲಿರುವಂಥ ಒಂದು ಪ್ರಭುತ್ವ ಏನಿದೆ ಅದಕ್ಕೆ ಧಕ್ಕೆ ಆಗುತ್ತೆ, ಮುಂದೊಂದು ದಿನ ತಮಗೆ ತೊಂದರೆ ಕೊಡ್ಬೋದು ಅನ್ನೋ ಭಾವನೆಯಿಂದಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಈ ರೀತಿ ಏರ್ ಸ್ಟ್ರೈಕನ್ನು ಮಾಡಿ ಕಂಟ್ರೋಲಿ ತೊಗೊಳ್ಳೋಂಥದ್ದು ನೋಡ್ತಾ ಇದ್ದಾರೆ. ಎಲ್ಲ ದೇಶಗಳು ಕೂಡ ಅವರ ಸ್ವಾರ್ಥವನ್ನೇ ಯೋಚನೆ ಮಾಡೋದು, ರಷ್ಯಾ ಆ ಥರ ಯೋಚನೆ ಮಾಡುತ್ತಿರೋದ್ರಲ್ಲೂ ಕೂಡ ನೀವು ಅವ್ರ ಮಾತ್ರ ತಪ್ಪು ಹುಡ್ಕೋಕ್ಕಾಗಲ್ಲ. ಅಮೆರಿಕ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರ ಯಾರ್ಯಾರ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನು ನೀವು ನೋಡಿದಿರಿ. ಹಾಗಾಗಿ ಇದನ್ನು ನಾವು ಬರೀ ಸೀಮಿತವಾಗಿ ಅದೊಂದು ದೇಶದ ಮೇಲೆ ಆಕ್ರಮಣ ಮಾಡ್ತಾ ಇರೋವಂಥದ್ದು ಅಂತ ಹೇಳಿ ನೀವು ಭಾವಿಸುವಂಥದ್ದು ಬೇಡ. ನೀವು ಯುಕ್ರೇನ್ ಅದನ್ನು ನೀವು ಭೂಪಟದಲ್ಲಿ ನೋಡಿದರೆ ಯುಕ್ರೇನು ಯುರೋಪು ಮತ್ತು ರಷ್ಯಾ ಎಲ್ಲಿ ಇದೆ ಅಂತ ನೀವು ನೋಡಿಬಿಟ್ರೆ ಆವಾಗ ಇದು ಸ್ಟ್ರಾಟಜಿಕಲಿ ರಷ್ಯಾಕ್ಕೆ ಇದು ಎಷ್ಟು ಮುಖ್ಯವಾದಂತಹ ದೇಶ ಅನ್ನೋದು ನಿಮಗೆ ಅರ್ಥವಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶ್ವಸಂಸ್ಥೆ ಇರ್ಬೋದು ಅಥವಾ ಬೇರೆ ಅಮೆರಿಕನೂ ಇರ್ಬೋದು ಅಥವಾ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೂಡ ನಿನ್ನೆ ರಾತ್ರಿ ಮಾತಾಡಿದ್ದಾರೆ, ಶಾಂತಿಯನ್ನು ಕಾಪಾಡಬೇಕು ಅಂತಲೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಷ್ಟ್ರಗಳ ಒಂದು ಸಾಂಘಿಕ ಪ್ರಯತ್ನ ಅನ್ನೋದು ಒಂದು ಫಲವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಪರ್ಟಿಕ್ಯುಲರ್ ಆಗಿ ಮೋದಿ ಅವರಿಗೆ ನೀವು ಮಧ್ಯಸ್ಥಿಕೆ ವಹಿಸಬೇಕು, ನೀವು ಇದನ್ನು ಸಾಲ ಮಾಡೋಕ್ಕೆ ಹೊಣೆಗಾರಿಕೆ ಒಪ್ಕೋಬೇಕು ಅನ್ನೋ ಡಿಮಾಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಅಷ್ಟು ಸುಲಭವಾಗಿ ಯಾರೋ ಹೋಗಿ ಎಲ್ಲೋ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರಿಗಿಂತ ಬುದ್ಧಿವಂತರಿದ್ದಾರೆ, ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ನಿನ್ನೆ ರಷ್ಯಾದ ಅಧ್ಯಕ್ಷರಾದವ್ರು ಪುಟಿನ್ ಅವರೇ ಮೋದಿಜಿಯವ್ರ ಜೊತೆ ಫೋನ್ ಕರೆಯನ್ನು ಮಾಡಿರೋದು, ಅವರೇ ಮಾತುಕತೆಗೆ ಕೇಳಿರುವಂಥದ್ದು, ಇಬ್ಬರು ಒಳ್ಳೆಯ ಸ್ನೇಹ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ದಾರೆ. ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ, ಅದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡ್ಬೋದೇ ಹೊರತು ಮೋದಿಜಿಯವರಿಗೆ ಅಥವಾ ಭಾರತ ಸರ್ಕಾರಕ್ಕೆ ಸಲಹೆ ಕೊಡುವಷ್ಟು ಜ್ಞಾನ ನನಗಿದೆ ಅಂತ ನಾನು ಭಾವಿಸಲ್ಲ. ಆ ಥರ ಇರುವುದಿಲ್ಲ. ಅವರು ಪುಟಿನ್ ಅವರು ಮೋದಿಜಿಯವರಿಗೆ ಕರೆ ಮಾಡಿದ್ದಾರೆ ಅಂತಂದರೆ ಅವರು ಯಾವ ರೀತಿ ಸಹಕಾರನೋ ಬೆಂಬಲನೋ ಅಥವಾ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಸ್ಪಂದನೇನೋ ಏನು ಕೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಪ್ರಧಾನಿ ಕಾರ್ಯಾಲಯವೇ ಹೇಳಬೇಕಾಗ್ತದೆ. ಈ ವಿಷಯದಲ್ಲಿ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಥ್ಯಾಂಕ್ ಯು.